ರಾಸ್ಕರ್, ಕಟ್ಕೊಂಡು ಹೆಂಚಿ ನಮ್ಮ ಮನೆ ಒಳಗೆ ಇಟ್ಕೊಂಡು ಇನ್ನೊಂದು ಹುಡುಗಿ ಸಂಬಂಧ ಮಾಡೋದಕ್ಕೆ ಹೊರಟಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಈ ರಂಗಪ್ಪನ ಮಗನಾಗ ಹುಟ್ಟಿ ಸಗಣಿ ತಿನ್ನೋ ಕೆಲಸ ಮಾಡ್ತಿದ್ದೀಯಲ್ಲ, ನಾಚಿ ಆಗೋದಿಲ್ಲ? ಹೌದು, ಸಗಣಿ ತಿನ್ನೋಕೆ ಹೋದೆ. ಏನೀಗ ಯಾಕೆ ಹೋದೆ? ಮನೆಯಲ್ಲಿ ಹೆಂಡತಿ ಚೆನ್ನಾಗಿಲ್ಲ. ನಾನು ಮದುವೆ ಆಗೋ ಹುಡುಗಿ ರತಿ ಆಗಿರ್ಬೇಕು, ರಂಭೆ ಆಗಿರ್ಬೇಕು ಅಂತ ಕನಸು ಕಾಣ್ತಿದ್ದು ನಾನು. ಕೊನೆಗೆ ನೀವೆಲ್ಲ ಸೇರ್ಕೊಂಡು ಈ ಗೂಬೆ ಗಂಟು ಹಾಕಿದ್ರಿ. ಅಟ್ಲೀಸ್ಟ್ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನು ಕೇಳಿದ್ರ? ಇಲ್ಲ. ಹುಡುಗಿ ಯಾರು ಏನು ಅಂತ ನನ್ಗೆ ಹೇಳಿದ್ರ? ಅದು ಇಲ್ಲ. ತಾಳಿ ಕಟ್ಟು ಅಂತಂದ್ರೆ ಕಟ್ಟಿದೆ. ಅವಳ ಜೊತೆ ಲೈಫ್ನ ಎಂಜಾಯ್ ಮಾಡಕ್ಕೆ ನನಗೆ ಆಗ್ಲಿಲ್ಲ. ಅದೇ ಸಮಯದಲ್ಲಿ ನಾನು ಬಯಸಿದ ಹೆಣ್ಣು ಹುಷಾರೂಪದಲ್ಲಿ ಬಂದ್ಳು. ಅವಳು ನೋಡಿದೆ, ಲವ್ ಮಾಡಿದೆ. ಮನುಷ್ಯ ತನಗೆ ಬೇಕು ಅನ್ನೋದನ್ನ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲಪ್ಪ. ನೀನು ನೋಡಿದಾಗಿಂದ್ಲು ನನಗೇ ಗೊತ್ತಿಲ್ಲದೆ ನಾನು ನಿನ್ನ ಜೊತೆ ಸೇರ್ತಿದ್ದೆ. ನನಗೇ ಗೊತ್ತಿಲ್ಲದೆ ನಾನು ನಿನ್ನ ಲವ್ ಮಾಡ್ತಿದ್ದೆ. ಹೇಗೆ ಅಂತ ಕೇಳ್ತೀಯಾ? ನಾನು ನಿನ್ನ 8 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ಹೌದು ಉಷಾ, ನೀನ್ ನನಗೆ ಪರಿಚಯ ಆಗಿ 5 ತಿಂಗಳಾಗಿರ್ಬೋದು, ಆದರೆ ನಿನ್ನ ರೂಪ, ನಿನ್ನ ಸೌಂದರ್ಯ ನನ್ನ ದೇಹನೆಲ್ಲ ಆವರಿಸ್ಕೊಂಡು 8 ವರ್ಷ ಆಗೋಯ್ತು. ಆವತ್ತಿಂದ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಅದೇ ನಿನ್ನ ನೋಡಿದ ಮೊದಲನೇ ದಿನ ನನಗೆ ಮದುವೆ ಆಗಿದ್ದೇ ಮರ್ತೋಯ್ತು. ಆಮೇಲೆ ನಿಜ ಹೇಳಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಗೊತ್ತಾಗ್ಬಿಟ್ರೆ ನೀನ್ ಎಲ್ಲಿ ದೂರ ಆಗ್ಬಿಡ್ತೀಯ ಅಂತ ಭಯ. ಅದೇ ಯಾಕೆ? ನಾನ್ ದೂರ ಆದ್ರೆ ನಿಮಗೇನ್ ನಷ್ಟ? ನನ್ ಯಾಕೆ ಲವ್ ಮಾಡಿದ್ರಿ? ನಿಮ್ಗೇನ್ ಬೇಕಿತ್ತು? ನನ್ನ ಆಸ್ತಿ, ನನ್ನ ದೇಹ, ಇದ್ಯಾವ್ದ್ರ ಮೇಲೆ ನಿಮ್ಗೆ ಆಸೆ ಬಂದಿತ್ತು? ನನ್ ದೋಡೆ ಇಲ್ಲ, ಮತ್ತೆ ಯಾಕೆ ಹೀಗ್ ಮಾಡಿದ್ರಿ? ನನ್ನ ಆಸ್ತಿ ತಿದ್ಬಿಟ್ಟು ಹಿಂಸೆ ಕೊಡ್ತಿದ್ದೀರಾ? ಈಗ ನಮ್ಮಿಬ್ಬರಿಗೂ ಒಬ್ಬರಿಗೊಬ್ರು ಬಿಟ್ಟಿರೋಕಾಗ್ತಿಲ್ಲ. ಈಗ ಏನ್ ಮಾಡೋದು? ನಾನು ಹೇಳ್ತೀನಿ. ಉಷಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಎಕ್ಸ್ಕ್ಯೂಸ್ ಮೈ. ನೀನು ಇಷ್ಟು ದಿವಸ ಅವನ ಲವ್ ಮಾಡಿದೆ, ನಾನು ಅಡ್ಡಿ ಬರಲಿಲ್ಲ. ಒಳ್ಳೆ ಹುಡುಗ, ಮದುವೆ ಮಾಡ್ಸೋಣ ಅಂತಿದ್ದೆ. ಈಗ ಈಸ್ ಆಲ್ರೆಡಿ ಮ್ಯಾರಿಡ್. ನೀನು ಅವನಿಗೆ 2ನೇ ಹೆಂಡತಿ ಆಗ್ತೀಯಾ? ಈಗಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಒಂದು ವೇಳೆ ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ಏನ್ ಗತಿ? ದೇವ್ರು ದೊಡ್ಡವನು. ಉಷಾ, ಈಗಲೂ ಅವನನ್ನು ನೀನು ಮರ್ತ್ಬಿಡು ಅಂತ ನಾನು ಹೇಳ್ತಿಲ್ಲ. ನಿನಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಮುಂದೇನು ಮಾಡಬೇಕು ಅಂತ ನೀನೇ ಡಿಸೈಡ್ ಮಾಡಮ್ಮ. ಬಿಟ್ಟಿಯ ಕುಡಿಯೋ ನೀರ್ಗೆ ಏನ್ ಆಗ ನೋಡ್ತೀಯ? ನುಂಗ್ ಬಿಡು ಅಂತಾರ ಅಮಾವಾಸ್ಯ ಹುಡ್ದವನೆ. ಇಳಿಸೋ ಕೈನ ಕಂಡಿದೀನಿ. ನೀನ್ ಹೊಡೆದ್ಬಿಟ್ಟು ಸುಮ್ನೆ ಬಿಟ್ಬಿಡ್ತೀನ? ಮೈ ಕೈ ಎಲ್ಲ ಕಚ್ಬಿಟ್ಟು ಗಾಯ ಮಾಡ್ಬಿಡ್ತೀನಿ. ಯಾವ ಡಾಕ್ಟರ್ ಮುಲ ಮಚ್ಬಾರ್ದು, ಗೊತ್ತಾಯ್ತಾ? ಏನೋ ಮಾಡ್ತಾರೆ ನಿನ್ಗೆ ಅವನು? ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ದಾನೆ. ಮಾಡ್ಕೊಂಡು ಹೋಗ್ಲಿ ಬಿಡು. ನಿಮ್ಮ ಅತ್ತೆ ಮಗಳು ಸೊಂಟ ಇಡ್ದ ನಿಮ್ಮ ಅಕ್ಕನ ಮಗಳು ಕೈ ಹೇಳ್ದ ಗುಳ್ಕೊಂಡೇಶ್ವರ. ಏನ್ ಗೊತ್ತಾ, ಯಾವತ್ತಿಂದ ನೋಡ್ತಿದ್ಯಾ ಇದನ್ನ? ನಮ್ಮ ಅಪ್ಪನ ಕಸಬೇನ್ ಗೊತ್ತಾ? ನಾನು ಹುಡ್ತಿದ್ದಾಗೆ ಇದನ್ನ ಹಿಡ್ಕೊಂಡು ಹುಡ್ದೋನು, ಗೊತ್ತಾಯ್ತಾ? ಮಡ್ಕಿ ಒಳಗಡೆ ಇಟ್ಕೋ. ನಮ್ಮ ಮನೆ ಒಳಗೆ ಇಟ್ಕೊಂಡು ಇನ್ನೊಂದು ಹುಡುಗಿ ಸಂಬಂಧ ಮಾಡೋದಕ್ಕೆ ಹೊರಟಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಈ ರಂಗಪ್ಪನ ಮಗನಾಗ ಹುಟ್ಟಿ
ಸಗಣಿ ತಿನ್ನೋ ಕೆಲಸ ಮಾಡ್ತಿದ್ದೀಯಲ್ಲ, ನಾಚಿ ಆಗೋದಿಲ್ಲ? ಹೌದು, ಸಗಣಿ ತಿನ್ನೋಕೆ ಹೋದೆ. ಏನೀಗ ಯಾಕೆ ಹೋದೆ? ಮನೆಯಲ್ಲಿ ಹೆಂಡತಿ ಚೆನ್ನಾಗಿಲ್ಲ. ನಾನು ಮದುವೆ ಆಗೋ ಹುಡುಗಿ ರತಿ ಆಗಿರ್ಬೇಕು, ರಂಭೆ ಆಗಿರ್ಬೇಕು ಅಂತ ಕನಸು ಕಾಣ್ತಿದ್ದೋ ನಾನು. ಕೊನೆಗೆ ನೀವೆಲ್ಲ ಸೇರ್ಕೊಂಡು ಈ ಗೂಬೆ ಗಂಟು ಹಾಕಿದ್ರಿ. ಅಟ್ಲೀಸ್ಟ್ ಹುಡುಗಿ ಚೆನ್ನಾಗಿದ್ದಾಳ ಅಂತ ನಾನು ಕೇಳಿದ್ರ? ಇಲ್ಲ, ಹುಡುಗಿ ಯಾರು ಏನು ಅಂತ ನನ್ಗೆ ಹೇಳಿದ್ರ? ಅದು ಇಲ್ಲ. ತಾಳಿ ಕಟ್ಟು ಅಂತಂದ್ರೆ ಕಟ್ಟಿದೆ. ಅವಳ ಜೊತೆ ಲೈಫ್ನ ಎಂಜಾಯ್ ಮಾಡಕ್ ನನ್ನಿಂದ ಆಗ್ಲಿಲ್ಲ. ಅದೇ ಸಮಯದಲ್ಲಿ ನಾನು ಬಯಸಿದ ಹೆಣ್ಣು ಹುಷಾರೂಪದಲ್ಲಿ ಬಂದ್ಳು. ಅವಳು ನೋಡಿದೆ, ಲವ್ ಮಾಡಿದೆ. ಮನುಷ್ಯ ತನಗೆ ಬೇಕು ಅನ್ನೋದನ್ನ ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲಪ್ಪ. ಮನೇಲಿ ಹೆಂಡತಿ ಚೆನ್ನಾಗಿದ್ರೆ ಯಾವ ಗಂಡ ತಾನೆ ಹೊರಗೆ ಹೋಗ್ತಾನೆ? ಎಂತ ಮಗನ ಹೆತ್ಕೊಡ್ತಿ, ಇಂಥ ಮಗನ ಹೆತ್ಕೊಡ್ತಿ ಅಂತ ಗೊತ್ತಿದ್ದಿದೆ? ಗರ್ಭದಲ್ಲೇ ಬಿಷ ಹಾಕಿ ಕೊಂದು ಬಿಡ್ತಿದ್ದೆ. ಯಾಕೋ ಹೀಗ್ ಮಾಡ್ದೆ? ಮಗುವೆ, ಆ ದರಿದ್ರೋಳ ಸಹವಾಸ ಬಿಟ್ಬಿಟ್ಟು ಕೈ ಹಿಡಿದೋಳ ಜೊತೆ ಇದುವರೆಗೂ ಯಾವ ರೀತಿ ನಡ್ಕೊಂಡೋ ಅನ್ನೋದಕ್ಕೆ ಪಶ್ಚಾತ್ತಾಪ ಪಟ್ಟು ತಪ್ಪೊಪ್ಕೊಂಡು ಹೊಸ ಸಂಸಾರ ಮಾಡು. ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಉಷಾನ್ ಬಿಡಲ್ಲ. ಹಾಗಿದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ, ತೊಲಗಾಚೆ. ಏನ್ರಿ ನೀವು? ಹೌದು ಕಣೆ, ನನಗೆ ಇದ್ರ ವಾದಿಸ್ತಾ ಇದ್ದ ನೀವು? ಇಂಥವನು ನನಗೆ ಬೇಕಾಗಿಲ್ಲ. ಎಲ್ಲಾದ್ರೂ ಹೋಗಿ ಆಯ್ಲಿ. ಬೇಡ ಅಂತ ನಿರ್ಧಾರ ತಗೋಬೇಡಿ, ನಾನು ಅವರ ಬುದ್ಧಿ ಹೇಳ್ತೀನಿ. ಬೇಡಪ್ಪ, ಬೇಡ ಕಣ, ನಿಮ್ಮ ಅಪ್ಪನ ಮಾತು ಕೇಳೋ, ನಿಮ್ಮ ಅಪ್ಪನ ಮಾತು ಕೇಳೋ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಹಾಗಾದ್ರೆ ಈ ಕ್ಷಣವೇ ತೊಲಗು. ಹೋಗ್ತೀನಪ್ಪ, ಹೋಗ್ತೀನಿ. ಹಾಗೆ ಹೋಗ್ತೀನಿ ಅಂತ ತಿಳ್ಕೋಬೇಡಿ, ಮತ್ತೆ ಬರ್ತೀನಿ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕಲ್ಲ, ಉಷಾನ್ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೆ ಮನೆ ಸಂಸಾರ ಮಾಡ್ತೀನಿ. ನೀವು ಅದೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ವತ್ಸಲ, ಅಳ್ಬೇಡ ಕಣವ, ಕಣ್ಣೀರಾಕ್ಬೇಡ. ಅಗ್ನಿ ಮುಂದೆ ಕುಂತು ಅವನು ನಿನಗೆ ತಾಳಿ ಕಟ್ಟಿದ್ದಾನೆ. ಮುಕ್ಕೋಟಿ ದೇವತೆಗಳ ಪ್ರತೀಕ ಅಗ್ನಿ ಅಂತ ಹಿರಿಯರು ಹೇಳ್ತಾರೆ. ದೇವರು ನಿನಗೆ ಅನ್ಯಾಯ ಮಾಡಕ್ಕಿಲ್ಲ ಕಣವ, ನಿನಗೆ ಅನ್ಯಾಯ ಮಾಡೋ